ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಆದಮೇಲೆ ನಮ್ಮ ಒಂದು ಆಲ್ಗರ್ಡ್ ಟ್ರೇಡಿಂಗ್ನ ಒಂದು ರಿಯಾಕ್ಟಿವೇಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಕೇಸ್ನ ನಾನು ಯಾವುದೋ ಒಂದು ವೀಡಿಯೋಗಳು ಬಂದಿರಲಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಒಂದು ಆಲ್ಗರ್ ಟ್ರೇಡಿಂಗ್ನ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ ನಾನು ನಿಮಗೆ ಆಡಿ ಹೇಳಿದ ಲಾಸ್ಟ್ ಮಂತ್ನ ಒಂದು ಎಂಡಲ್ಲಿ ಮುಗಿದ ಮುಗಿದ್ಮೇಲೆ ಸಹ ನಾವು ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಯಾವ ರೀತಿ ಮಾರ್ಕೆಟು ಮೂಮೆಂಟ್ ಕೊಡುತ್ತೆ ಹಂಗೆ ಹೆಂಗೆ ಅಂತ ನಿಮ್ಗೆ ಆಡಿ ಗೊತ್ತಿದೆ ರಿಸಲ್ಟ್ಸ್ ಒಂದು ಎಲ್ಲ ಎಲೆಕ್ಷನ್ ರಿಸಲ್ಟ್ಸ್ ಯಾವ ರೀತಿ ಒಂದು ಮೂಮೆಂಟ್ ಕೊಟ್ಟಿದೆ ಅಂತ ಅದಕ್ಕೋಸ್ಕರ ಆ ಒಂದು ಮೂಮೆಂಟಲ್ಲಿ ಹೆವಿ ವೋಲಾಲಿಟಿ ಇತ್ತು ಅಂತಲೇ ಹೇಳೋದು ನೆನ್ನೆ ಒಂದು ವೋಲಟಲಿಟಿ ಸಹ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಒಂದು ಅದರ ಭಯಂಕರವಾಗಿರುವಂಥ ಒಂದು ವೋಲೆಟಲಿಟಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ನಿಫ್ಟಿಯ ನಿಫ್ಟಿ ಒಂದು ಆಲ್ಮೋಸ್ಟ್ ಒಂದು ಫ್ಲಾಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಒಂದು ನಿಮಿಷ ನೋಡ್ತಾ ಇನ್ ಚಾರ್ಟು ಓಕೆ ಇಲ್ಲ ನೆಕ್ಸ್ಟ್ ನಿಫ್ಟಿ ಸಹ ಒಂದು ಸಿಕ್ಕಾಪಟ್ಟೆ ಫಾಲ್ ಇತ್ತು ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಯಿತು ಅದ್ರ ಜೊತೆಗೆ ಒಂದು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಒಂದು ಇಂಡಸಸ್ ಅಥವಾ ಇಂಡೆಕ್ಸ್ ಅಂತ ಹೇಳಿದ್ರೆ ಅದು ಬ್ಯಾಂಕ್ ನಿಫ್ಟಿ ಅಂತ ಹೇಳೋದು ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಒಂದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡಿಂದ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡು ಮತ್ತು ಅಲ್ಲಿಂದ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಇತ್ತು ಮತ್ತು ಅಲ್ಲಿಂದ ಒಂದೇ ಕ್ಯಾಂಡಲ್ ಅಪ್ ಆಯಿತು ಮತ್ತು ಫ್ಲ್ಯಾಟು ಮತ್ತು ಅಪ್ಪು ಈ ರೀತಿ ಸಿಕ್ಕಾಪಟ್ಟೆ ಒಲೋಟಾಲಿಟಿ ನನ್ನ ಎಕ್ಸ್ಪೆಕ್ಟೇಷನ್ ಮಾಡಿದರೆ ರಿಸಲ್ಟ್ಸ್ ಆದಮೇಲೆ ಸುಮಾರು ದಿವಸ ಕಂಟಿನ್ಯೂ ಆಗುತ್ತೆ ಅಂತ ಸೊ ಅದೇ ರೀತಿ ಕಂಟಿನ್ಯೂಟಿ ಕಂಟಿನ್ಯೂಟಿ ಆಯಿತು ಅಂತಲೇ ಹೇಳ್ಬೋದು ಸೊ ಆ ಒಂದು ಕಂಟಿನ್ಯೂಟಿ ಆದಮೇಲೆ ಇವತ್ತಿನ ಒಂದು ಸೆಷನ್ ನಾನು ಅನ್ಕೊಂಡೆ ಮೋಸ್ಟ್ಲಿ ಒಂದು ಫ್ಲಾಟ್ ಡೇ ಆಗ್ಬೋದು ಅಂತ ಅಂದ್ಕೊಂಡು ಇವತ್ತು ಸಹ ಒಂದು ಸಣ್ಣ ಒಂದು ಆಲ್ಗಳನ್ನ ಒಂದು ಎಕ್ಸಿಕ್ಯೂಟ್ ಮಾಡಿದೆ ಬಟ್ ಇದು ಸಹ ಸಿಕ್ಕಾಪಡೆ ಸಹ ಒಂದು ಹೊರ್ಟೆಲ್ ಇಟ್ಟಿತ್ತು ಅಂತ ಹೇಳ್ಬೋದು ಅದರ ಬೇಸಸ್ ಮೇಲೆ ನೋಡ್ಬೋದು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಒಂದು ಪ್ರಾಫಿಟ್ ಕೊಟ್ಟಿದೆ ಸೊ ಜಸ್ಟ್ ಒಂದು ಫ್ಲಾಟ್ ಬಟ್ ಬಿಗ್ ಅಮೌಂಟ್ ಅಂತ ಹೇಳ್ಬೋದು ಸೊ ಒಂದು ಸ್ಲೈಟ್ಲಿ ಒಂದು ಫ್ಲಾಟ್ ಒಂದು ಸ್ಲೈಟ್ಲಿ ಪಾಸಿಟಿವ್ ಅಂತ ಹೇಳ್ಬೋದು ಬಿಕಾಸ್ ನೈನ್ ಹಂಡ್ರೆಡ್ ರುಪೀಸ್ ತೌಸಂಡ್ ಅಲ್ಲಿ ಏನೂ ದೊಡ್ಡ ಅಮೌಂಟ್ ಇಲ್ಲ ಒಂದು ಇವಾಗ ನಾವು ಸುಮಾರು ಅಮೌಂಟ್ ಇನ್ವೆಸ್ಟೆಂಟ್ ಮಾಡಿ ಸುಮಾರು ಲಾಸ್ಟ್ ಮತ್ತೆ ಅದನ್ನು ನೋಡೋಸ ದೊಡ್ಡ ಅಮೌಂಟ್ ಲಾಸ್ ಆಗಿತ್ತು ಅದಕ್ಕೋಸ್ಕರ ಆ ದೊಡ್ಡ ಅಮೌಂಟಲ್ಲಿ ಅಂತ ಆ ರೀತಿ ಕನ್ಸಿಡರ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಡೀಟೇಲ್ಸ್ನ ನಮ್ಮ ಒಂದು ಆಲ್ಗೊ ಒಂದು ಸ್ಟ್ರಾಟಜಿ ಒಂದು ಟ್ರ್ಯಾಕರ್ ಏನಿದೆ ಆ ಒಂದು ಟ್ರ್ಯಾಕರ್ ಸಹ ಅಪ್ಡೇಟ್ ಮಾಡ್ತಾಯಿದ್ವಿ ಇದು ನಿಮ್ಮ ಒಂದು ಪರ್ಪಸ್ ಪರ್ಪಸ್ಕೋಸ್ ಯಾವ ರೀತಿ ನಾವು ಟ್ರ್ಯಾಕಿಂಗ್ ಮಾಡ್ಬೋದು ಅಂತ ಓಕೆ ಸೊ ಅದರಪ್ಪ ನೋಡ್ಬೋದು ಇದು ಜಸ್ಟ್ ಒಂದು ಒನ್ ಪರ್ಸೆಂಟ್ ಒಂದು ಪ್ರಾಫಿಟ್ ತೋರಿಸ್ತಾರೆ ನೋಡೋಣ ಇನ್ನೊಂದು ನಾಲ್ಕೈದು ದಿವಸ ಒಂದು ನಿಮಿಷ ಇಪ್ಪತ್ತ್ನಾಲ್ಕನೇ ಹತ್ತರ ಗಂಟೆ ಅಪ್ಡೇಟ್ ಮಾಡಿದ್ದೀನಿ ಅಷ್ಟೇ ಓಕೆ ಇನ್ನೊಂದು ಆಲ್ಮೋಸ್ಟ್ ಒನ್ ವೀಕ್ ಇದೆ ಮಾರ್ಕೆಟು ಸೊ ಒನ್ ವೀಕ್ ಒನ್ ವೀಕಲ್ಲಿ ಯಾವ ರೀತಿ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಹೆಂಗೆ ಅಂತ ನೋಡೋಣ ಇನ್ ಏನೋ ಬಂದಿಲ್ಲ ಅಂದ್ರೆ ವೀಡಿಯೋ ಬಂದಿಲ್ಲ ಅಂದರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ನಾನು ಅವತ್ತಿನ ದಿವಸ ಟ್ರೇಡಿಂಗ್ ಮಾಡಿರೋದಿಲ್ಲ ಓಕೆ ಸೊ ನೀವು ಅನ್ಕೊಂಬತ್ತು ಸತೀಶ್ ಅವರಿಗೆ ಲಾಸ್ ಮಾಡಿದರೆ ಅದಕ್ಕೆ ವೀಡಿಯೋ ಬಂದಿಲ್ಲ ಹಂಗೆ ಅಂತ ನಾನು ಲಾಸ್ ಮಾಡಿರೋದು ಹಾಕಿಲ್ಲ ಅಂತ ಹೇಳಿದ್ರೆ ಮೇ ಮತ್ತೆ ಎಂಟಾರು ಒಂದು ಸೀರೀಸ್ನೊಂದು ಆ ವೀಡಿಯೋಗಳನ್ನ ನೋಡಿ ನಿಮ್ಗೆ ಆಲ್ಮೋಸ್ಟ್ ಸುಮಾರು ಲಾಸ್ಗಳನ್ನೊಂದು ಬೀಟ್ ಡೀಟೇಲ್ಸ್ಗಳು ಶೇರ್ ಮಾಡಿದ್ದೀನಿ ಅದರ ಜೊತೆಗೆ ಯಾವ್ಯಾವ ಒಂದು ರೀಸನಿಂದ ಒಂದು ಲಾಸ್ನ ಸಹ ಮಾಡ್ಕೊಂಡಿದ್ದೀನಿ ಅಂತ ಸಹ ಮಿಸ್ ಶೇರ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ನೀವು ಕಲಿಬೇಕು ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ಸೈಕೊಲಾಜಿಕಲ್ ಗೇಮ್ ಒಂದು ಸೈಕಲಜಿಕಲ್ ಗೇಮಲ್ಲಿ ವಿನ್ ಆಗಬೇಕಂದ್ರೆ ಆಬ್ವಿಯಸ್ಲಿ ಬೇರೆಯವ್ರ ಫೇಲಿಯರ್ಸ್ನ ನೀವು ಲರ್ನಿಂಗಾಗಿ ತೊಗೊಬೇಕು ಅದು ತುಂಬ ಇಂಪಾರ್ಟೆಂಟ್ ಇವಾಗ ನಾನು ನಾನು ಒಂದು ಸ್ಟಾಪ್ ಲಾಸ್ ತೊಗೊಂಡು ಅಥವಾ ಒಂದು ನಮ್ಮ ಒಂದು ದೊಡ್ಡ ಲಾಸ್ ತೊಗೊಂಡು ಏನಾದರೂ ಒಂದು ಮಿಸ್ಟೇಕ್ಸ್ ಅಂದರೆ ಆ ಮಿಸ್ಟೇಕ್ ನಾನು ವೀಡಿಯೋದಲ್ಲಿ ಹೇಳಿ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಕಲೀಲಿ ಅನ್ನೋ ಪರ್ಪಸ್ ದಟ್ಸ್ ಮೈ ಇಂಟೆನ್ಷನ್ ಓಕೆ ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ ಸೊ ಈ ಒಂದು ವೀಡಿಯೋದ ಒಂದು ಆಲ್ಗೋ ಟ್ರೇಡಿಂಗ್ ನೋಡಿದ್ರೆ ಯಾವ ರೀತಿ ಆಲ್ಗೋ ವರ್ಕ್ ಆಗುತ್ತೆ ಹೆಂಗೆ ಆಲ್ಗೋದಲ್ಲಿ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷನ್ಸ್ಗೆ ಒಂದು ಒಳ್ಳೆಯ ಒಂದು ಸ್ಟ್ರಾಟಜಿಗಳು ಒಂದು ಈ ಒಂದು ಆಲ್ಗೋ ಮುಖಾಂತರ ನೀವು ಬಿಲ್ಡ್ ಮಾಡಿ ಕೊಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಇಟ್ಕೊಟ್ಟಿರೋದು ವಾಟ್ಸಪ್ ನಂಬರ್ಗೆ ನೈನ್ ಸಿಕ್ಸ್ ಟೂ ಜೀರೋ ಟೂ ಸೆವೆನ್ ಫೈವ್ ಟೂ ಸೆವೆನ್ ಫೈವ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಇಫಾರ್ಮೇಷನ್ ಸಿಗುತ್ತೆ ದಯವಿಟ್ಟು ಮೆಸೇಜ್ ಮಾತ್ರ ಮಾಡಿ ಅದೇ ರೀತಿ ಕಾಲ್ ಹೋಗ್ಬಿಡಿ ಬಿಕಾಸ್ ಕಾಲ್ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಬಿಕಾಸ್ ಕಾಲ್ ಮಾಡೋದು ಸುಮ್ಮನೆ ಲೆಂತಿ ಡಿಸ್ಕಶನ್ ಆಗೋದ್ರಿಂದ ನಿಮಗೂ ಸಮಯ ವ್ಯರ್ಥ ಆಗುತ್ತೆ ನಮಗೂ ಸಹ ವ್ಯರ್ಥ ಆಗೋದ್ರಿಂದ ಸೊ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂದರೆ ವಾಟ್ಸಪ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದಾದ ನಂತರ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಮಾತಾಡ್ಕೊಂಡು ನೀವು ಡಿಸಿಷನ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ನೋಡ್ಕೊಂಬಿಡಿ ಯಾವುದೇ ರೀತಿ ಫ್ರಾಡು ಗಿಡ್ ಆ ರೀತಿ ಯಾವುದಿಲ್ಲ ನಾವು ಏನೇ ಕೊಟ್ಟರು ಟ್ರಾನ್ಸ್ಪೆಂಟಾಗಿ ಕ್ಲಿಯರಾಗಿ ಕೊಡೋದ್ರಿಂದ ನೀವು ಕಲಿ ಕಲಿಬೇಕು ಜೊತೆ ಯಾವುದೇ ರೀತಿ ಮೋಸ ಓಪಿ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಅಂತ ಮತ್ತೊಂದು ವೀಡಿಯೋ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸತೀಶ್ ನಮಸ್ಕಾರ